ಮೊದಲನೆಯ ಪ್ರಶ್ನೆ, ಓಣಂ ಯಾವ ರಾಜ್ಯದ ಜನಪ್ರಿಯ ಹಬ್ಬವಾಗಿದೆ? ಎ ಕೇರಳ, ಬಿ ಪಂಜಾಬ್, ಸಿ ತೆಲಂಗಾಣ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದ. ಎರಡನೆಯ ಪ್ರಶ್ನೆ, ಅರ್ಜುನನ ಪತ್ನಿಯ ಹೆಸರೇನು? ಎ ಭಾನುಮತಿ, ಬಿ ದ್ರೌಪದಿ, ಸಿ ಸುಭದ್ರ, ಡಿ ಸೀತೆ ಮಾತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಭದ್ರ. ಮೂರನೆಯ ಪ್ರಶ್ನೆ, ದೇಹದಲ್ಲಿ ರಕ್ತ ಕಡಿಮೆಯಾದರೆ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಎ ಆಯಾಸ, ಬಿ ನರದೌರ್ಬಲ್ಯ, ಸಿ ಮೈಕೈ ನೋವು, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಆಯಾಸ. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿವೆ? ಎ 170, ಬಿ 180, ಸಿ 195, ಡಿ 205. ಸರಿಯಾದ ಉತ್ತರ ಆಪ್ಷನ್ ಎ 170. ಐದನೆಯ ಪ್ರಶ್ನೆ, ಶೂರ್ಪನಖೆಯ ಮೂಗನ್ನ ಕತ್ತರಿಸಿದವರು ಯಾರು? ಎ ರಾಮ, ಬಿ ಅರ್ಜುನ, ಸಿ ಕೃಷ್ಣ, ಡಿ ಲಕ್ಷ್ಮಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಣ. ಆರನೆಯ ಪ್ರಶ್ನೆ, ಯಾವ ರಾಜ್ಯವು ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿದೆ? ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಉತ್ತರ ಪ್ರದೇಶ, ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಏಳನೆಯ ಪ್ರಶ್ನೆ, ಚಿನ್ನದ ಗಣಿನಾಡು ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಎ ಕೋಲಾರ, ಬಿ ಬಳ್ಳಾರಿ, ಸಿ ಬೆಂಗಳೂರು, ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲಾರ. ಎಂಟನೆಯ ಪ್ರಶ್ನೆ, ಹೆಚ್ಚಾಗಿ ಕಾಫಿ ಮತ್ತು ಟೀಯನ್ನು ಕುಡಿಯುವುದರಿಂದ ಯಾವ ಕಾಯಿಲೆ ಬರಬಹುದು? ಎ ಶುಗರ್, ಬಿ ನಿದ್ರಾಹೀನತೆ, ಸಿ ಜೀರ್ಣ ಸಮಸ್ಯೆ, ಡಿ ಹೃದಯಾಘಾತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್. ಎಂಟನೆಯ ಪ್ರಶ್ನೆ, ಹೆಚ್ಚಾಗಿ ಫ್ರಿಜ್ನಲ್ಲಿಟ್ಟಿರುವ ನೀರು ಕುಡಿದರೆ ಏನಾಗುತ್ತದೆ? ಎ ಹೃದಯದ ಸಮಸ್ಯೆ, ಬಿ ನೆಗಡಿ, ಸಿ ಕೆಮ್ಮು, ಡಿ ಅಸ್ತಮಾ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹತ್ತನೆಯ ಪ್ರಶ್ನೆ, ಅಭಿಮನ್ಯುವಿನ ಮಗನ ಹೆಸರೇನು? ಎ ವಿಷ್ಣುರಾತ, ಬಿ ಬಬ್ರುವಾಹನ, ಸಿ ಜನಮಿಜಯ, ಡಿ ತುರುವಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣುರಾತ. ಹನ್ನೊಂದನೆಯ ಪ್ರಶ್ನೆ, ಯಾವ ಕಾಯಿಲೆ ಇರುವವರು ಕಲ್ಲಂಗಡಿ ಹಣ್ಣನ್ನು ತಿನ್ನಬಾರದು? ಎ ಮಧುಮೇಹ, ಬಿ ಬಿಪಿ, ಸಿ ಕಿಡ್ನಿ ಸಮಸ್ಯೆ, ಡಿ ಹೃದಯದ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಇರುವವರು.